ಎಷ್ಟೋ ಜನ ಆಲ್ಕಲೈನ್ ವಾಟರ್ ಇರ್ಬೋದು, ಆರ್ ಓ ವಾಟರ್ ಇರ್ಬೋದು, ನಮ್ಮ ಹತ್ರ ಆ ಮಿಷನ್ ಇದೆ, ಈ ಮಿಷನ್ ಇದೆ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಕಟ್ ಮಾಡಿಕೊಂಡು ಬಿಸ್ನೆಸ್ ಮಾಡ್ಕೊಂಡವರು ಕೂಡ ಇದ್ದಾರೆ. ಅವ್ರೇನಾದ್ರೂ ಈ ವಿಡಿಯೋನ ನೋಡ್ತಿದ್ರೆ ಅವ್ರಿಗೆ ಒಂದು ದೊಡ್ಡ ಧಿಕ್ಕಾರ. ನನಗೆ ಯಾವಾಗಲೂ ಒಂದು ಕಂಪ್ಯಾರಿಸನ್ ಇದೆ, ಹಳೆ ಕಾಲದವ್ರು ಯಾಕೆ ಜಾಸ್ತಿ ಬದುಕ್ತಿದ್ರು, ನಾವ್ಯಾಕೆ ಬದುಕ್ತಿಲ್ಲ? 120 ಇಯರ್ಸ್ ತನಕ ಬದುಕೋರು ಇದ್ದಾರೆ ನೋಡಿದೀವಿ ನಾವು. ನಮಗೆ 60-70 ವರ್ಷಕ್ಕೆ ಸುಸ್ತಾಗ್ತಿದೆ, ಏಜ್ ಆಗ್ತಿದೆ. ಮೊದಲು ನೆರೆ ಕೂದಲು ಸಾಯ ತನಕ ಬಂದಿರಲ್ಲ ಕೆಲವ್ರಿಗೆ, ಈಗ 35-40 ವರ್ಷಕ್ಕೆಲ್ಲ ನೆರೆ ಕೂದಲು ಬಂದ್ಬಿಟ್ಟಿದೆ. ನಮ್ಗೆ ನೀರೇ ಸರಿ ಇಲ್ಲ ಅಂದಾಗ ನಾವು ಕುಡಿತಾರ ನೀರೇ ಪಾಯ್ಸನ್ ಮಾಡಿದೆ ಅಂತಂದ್ರೆ ಅದು ಇಟ್ಸ್ ಲೈಕ್ ಅನ್ ನಾವೊಂದು ವಾರಲ್ಲಿ ಇದ್ದೀವಿ ಸರ್. ಜನರಿಗೆ ಹೆಂಗೆ ಅಂದ್ರೆ ನೀವು ಸರಿಯಾಗಿರೋ ನೀರು ಕುಡಿತಾ ಇಲ್ಲಮ್ಮ, ನಿಮ್ ದೇಹಕ್ಕೆ ನಿಮ್ ನೀರು ಸೆಟ್ ಆಗ್ತಿಲ್ಲ, ನಿಮಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಇಲ್ಲ ಸರ್, ನಾವು ಕುಡಿಯೋದು ಫಿಲ್ಟರ್ ನೀರೇ, 5 ರೂಪಾಯಿಗೆ 20 ಲೀಟರ್. ಹೌದು, ಪೇಷಂಟ್ ಅಲ್ಲ ಬಿಡ್ರಿ, ನೀವು ಯಾರು ಕಾಮನ್ ಆಗಿ ಯಾರಾದ್ರೂ ಕೇಳಿ, ನೀವು 10 ಜನಕ್ಕೆ ಸುಮ್ನೆ ಒಂದು ಲೈವ್ ಆಗಿ ಇಂಟರ್ವ್ಯೂ ಮಾಡಿ, ನೀವು ಚೆನ್ನಾಗಿರೋ ನೀರು ಕುಡಿತಿದ್ರಾ ಕೇಳಿ. ಏ ಹೌದು ಸರ್, ನಾವು ಆರೋ ವಾಟರ್ ಕುಡಿತೀವಿ. ಆರೋ ಇಸ್ ನೋ ಮೋರ್ ಅಂಡ್ ಲಕ್ಸುರಿ ಸರ್, ನಿಮಗೆ 2-3 ಸಾವಿರ ರೂಪಾಯಿಗೆಲ್ಲ ನಿಮಗೆ 1.5 ಸಾವಿರಕ್ಕೆಲ್ಲ ಆನ್ಲೈನ್ ಅಲ್ಲಿ ಸಿಗ್ತವೆ ಆರೋ ವಾಟರ್ಗಳು. ಅದು ಒಂದು ಸತ್ತೋಗಿರೋ ಟೆಕ್ನಾಲಜಿ, ಜಗತ್ತಿನ ಸುಮಾರು ದೇಶಗಳು ಬ್ಯಾನ್ ಮಾಡಿರೋ ಟೆಕ್ನಾಲಜಿ, ಇನ್ಕ್ಲೂಡಿಂಗ್ ಇಂಡಿಯಾ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾವು ಒಂದು ಸಣ್ಣ ನೀರಿನ ವಿಚಾರವಾಗಿ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಆರೋಗ್ಯದ ಕಳಕಳಿಯನ್ನು ಬಿತ್ತರಿಸೋಕೆ ಶುರು ಮಾಡಿದ್ವಿ. ನಾವು ಪ್ರಾರಂಭದಲ್ಲಿ ತಗೊಂಡಿರೋದು ಒಂದು ನೀರಿನ ವಿಚಾರ, ಅಲ್ಲಿಂದನೇ ಪ್ರಾರಂಭ ಆಗಿರುವಂಥದ್ದು. ನನ್ನ ಮತ್ತು ವಿನಯ್ ಡಾಕ್ಟರ್ ಕಾರ್ಯಕ್ರಮ ಪ್ರಾರಂಭ ಆಗಿದ್ದೇ ಒಂದು ನೀರಿಂದ. ಸೊ ಇವತ್ತು ನಾನು ನೀರಿನ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿಯನ್ನು ಕೊಡಬೇಕು ಅಂತಾನೆ ನಾನು ಡಾಕ್ಟರ್ ವಿನಯ್ ಕುಮಾರ್ ಅವರನ್ನ ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಮಾಡ್ಕೊಂಡಿದ್ದೀನಿ. ಬನ್ನಿ ಅವ್ರನ್ನ, ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಡಾಕ್ಟ್ರೆ, ಕಾರ್ಯಕ್ರಮ ಸ್ವಾಗತ. ನಿಮಗೆ ನೆನಪಿರಬಹುದು, ಸರಿ ಸುಮಾರು 4-5 ತಿಂಗಳು ಆಗಿರ್ಬೋದು. 8 ತಿಂಗಳಲ್ವಾ, ಜುಲೈ ಆಗಸ್ಟ್. ಒಮ್ಮೆ ನಿಮ್ಮ ಒಂದು ಕ್ಲಿನಿಕ್ಗೆ ನಾನು ಬಂದಿದ್ದೆ, ನಿಮ್ಮ ಮನೆಗೂ ಬಂದಿದ್ದೆ. ಅಲ್ಲಿ ಬಂದಾಗೆಲ್ಲ ನಿಮ್ಮ ಹತ್ರ ಒಂದು ಮಿಷನ್ ಇತ್ತು, ಆ ಮಿಷನ್ ನೋಡಿ ಒಂದು ಕ್ಯೂರಿಯಾಸಿಟಿ ಪ್ರಾರಂಭ ಆಯಿತು. ಒಂದ್ಸಲ ನೀವೇ, ನಾನೇ ಕೇಳಲಿಲ್ಲ, ನೀವೇ ಸುಮ್ಮನೆ ಒಂದು ಡೆಮೋ ಮಾಡಿ ತೋರಿಸಿದ್ರಿ. ಇದೆಲ್ಲ ಆಫ್ ದಿ ರೆಕಾರ್ಡ್, ನಾವು ಸುಮ್ಮನೆ ಫ್ರೆಂಡ್ಶಿಪ್ಪಲ್ಲಿ ಏನೋ ಮೀಟ್ ಆಗೋಣ ಅಂತ ಹೋಗಿ ಮಾತಾಡ್ಕೊಂಡು ಬಂದಿದ್ದು. ಸೊ ನಿಮ್ಮ ಮನೇಲಿ ಯಾವುದೊಂದು ಕಾರ್ಯಕ್ರಮ ಇತ್ತು, ಅದಕ್ಕೆ ಬಂದಿದ್ದೆ. ಅವತ್ತು ಬಿಡುವಿಲ್ಲದೆ ಇದ್ರು ಒಂದು 1/2 ಗಂಟೆ ಟೈಮ್ ತಗೊಂಡು ನಾವು ಒಂದು ವಿಡಿಯೋನ ಮಾಡಿದ್ವಿ, ಜನಕ್ಕೆ ಗೊತ್ತಾಗಲಿ ಅದಂತ. ಅದರಲ್ಲಿ ತುಂಬ ವಿಚಾರಗಳು ಬಂತು, ನಾವು ಕುಡಿಯುವ ನೀರಲ್ಲಿ pH ಇರಬೇಕು, ಸೊ ನಮ್ಮ ಬಾಡಿಗೆ ಎಷ್ಟು ನೀರು ಇಂಪಾರ್ಟೆಂಟು, ಇದೆಲ್ಲದ್ರ ಬಗ್ಗೆ ಅಲ್ಲೊಂದು ಸಣ್ಣದಾಗಿ ಒಂದು ಎಕ್ಸ್ಪ್ಲನೇಷನ್ ಕೊಡೋ ಪ್ರಯತ್ನ ಮಾಡಿದ್ವಿ. ಈ ಒಂದು ವಿಡಿಯೋನ ಇಟ್ಕೊಂಡು ಎಷ್ಟೋ ಜನ ಆಲ್ಕಲೈನ್ ವಾಟರ್ ಇರ್ಬೋದು, ಆರ್ ಓ ವಾಟರ್ ಇರ್ಬೋದು, ನಮ್ಮ ಹತ್ರ ಆ ಮಿಷನ್ ಇದೆ, ಈ ಮಿಷನ್ ಇದೆ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಕಟ್ ಮಾಡಿಕೊಂಡು ಬಿಸ್ನೆಸ್ ಮಾಡ್ಕೊಂಡವರು ಕೂಡ ಇದ್ದಾರೆ. ಅವ್ರೇನಾದರೂ ಈ ವಿಡಿಯೋನ ನೋಡ್ತಿದ್ರೆ ಅವ್ರಿಗೆ ಒಂದು ದೊಡ್ಡ ಧಿಕ್ಕಾರ ನನ್ನ ವಿಡಿಯೋದಿಂದ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಏನೂ ಗೊತ್ತಿಲ್ಲದೆ ಏನೂ ಅಲ್ಲದೆ ಎಷ್ಟೋ ಜನರನ್ನ ಯಾಮಾರಿಸುವಿಕೆಯ ಪ್ರಕ್ರಿಯೆ ಈ ವಿಡಿಯೋದಿಂದ ಆಯಿತು. ಅದಕ್ಕೆ ನಾವು ಸ್ಪೆಷಲ್ಲಿ ನಿಮ್ಮೆಲ್ಲರಿಗೂ ಕೂಡ ಅಪಾಲಜಿ ಕೇಳ್ತೀವಿ. ಯಾಕಂದರೆ ನಮಗೆ ಗೊತ್ತಿಲ್ಲ ಮಾರ್ಕೆಟಲ್ಲಿ ಈ ರೀತಿ ಆಗಿಬಿಡುತ್ತೆ, ನಾವೇನೋ ಒಂದು ಇನ್ಫಾರ್ಮೇಷನ್ ಕೊಟ್ಟರೆ ಅದು ಈ ರೀತಿ ಕನ್ವರ್ಟ್ ಆಗುತ್ತನ್ನೋ ನನಗಂತೂ ಗೊತ್ತಿರಲಿಲ್ಲ. ಎಷ್ಟೋ ಜನ, ನಾನು ಪರ್ಸ್ನಲ್ ಆಗಿ ಕಾಲ್ ಮಾಡಿ ಬೈದಿದ್ದೀನಿ ಕೆಲವರಿಗೆ, ಹೆಂಗೆ ನೀವು ನಮ್ಮ ಈ ವಿಡಿಯೋ ಯೂಸ್ ಮಾಡಿಕೊಂಡು ನಿಮ್ಮ ಹತ್ರ ಮಿಷನ್ ಇದೆ ಅಂತ ಹೇಳ್ಕೊಂಡು ನೀವು ಜನಕ್ಕೆ ದಾರಿ ತಪ್ಪಿಸೋ ಪ್ರಕ್ರಿಯೆ ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ಬೈದಿದ್ದೆ. ಕೆಲವೊಬ್ಬರು ಅದರಿಂದ ಸರಿ ತಿದ್ಕೊಂಡ್ರು, ಎಚ್ಚೆತ್ಕೊಂಡ್ರು. ಸೊ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ, ಇವತ್ತಿನಿಂದ ನಾನೇನು ಕಾರ್ಯಕ್ರಮವನ್ನು ಬಿತ್ತರ ಮಾಡ್ತೀನಿ ಅದನ್ನು ಕಂಪ್ಲೀಟ್ ಆಗಿ ನೋಡಿ. ನೀರಿನ ಬಗ್ಗೆ ಎಳೆ ಎಳೆಯಾದ ಒಂದು ಅಂಶವನ್ನು ನಾವು ನಿಮಗೆ ಕೊಡ್ತೀವಿ. ಈ ಇದು ಎಲ್ಲಿವರೆಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಡಾಕ್ಟ್ರೆ, ಆದ್ರೆ ಬೇಸಿಗೆಗೆ ನೀರು ತುಂಬಾ ಇಂಪಾರ್ಟೆಂಟ್, ಎಚ್ಚೆತ್ಕೊಳ್ಳೋದು ಒಳ್ಳೇದು. ಈಗ ಎಚ್ಚೆತ್ಕೊಳ್ಳಬೇಕು, ಯಾಕಂದ್ರೆ ಸಿಟಿ ಮಂದಿ, ಹಳ್ಳಿಯಲ್ಲಾದ್ರೆ ನೀರು ತುಂಬಾ ಪ್ರಕೃತಿಯಿಂದ ಸಿಗುತ್ತೆ, ಚೆನ್ನಾಗಿರುತ್ತೆ. ನಮ್ಗೆ ಈಗ ಸದ್ಯಕ್ಕೆ ಅದಿಲ್ಲ, ನಮ್ಗೆ ನೀರೇ ಇಂಪಾರ್ಟೆಂಟ್. ನಾವೆಲ್ಲ ಹೇಳ್ತೀವಿ 70% ನೀರು ಕುಡಿಲೇಬೇಕು ಅಂತ ಹೇಳ್ತೀವಿ, ಯಾರು ಕುಡಿಯೋದಿಲ್ಲ, 7% ಕುಡಿಯೋದಿಲ್ಲ. ಸೊ 4 ಲೀಟರ್ ನೀರು ಕುಡಿಬೇಕು ಅಂತ ಹೇಳಿದ್ರೆ 1 ಲೀಟರ್ ನೀರು ನಾವು ಕುಡಿಯೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸೊ ನಾನು ನಿಮ್ಮ ಹತ್ರ ಕೇಳೋದು, ನಿಮಗೆ ಸ್ಪೆಷಲ್ ಆಗಿ ಈ ನೀರಿನ ಬಗ್ಗೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ಬಂತು? ಈಗ ನೀವು ಸಿಕ್ಕಿದ್ಮೇಲೆ ನನಗೆ ಇಂಟ್ರೆಸ್ಟ್ ಬಂತು. ಸೊ ನಿಮ್ ಲೈಫಲ್ಲೂ ಏನೋ ಒಂದು ಆಗಿರ್ಬೇಕಲ್ಲ. ಈಗ ಆಗದೆ ನೀವು ನೀರ್ ಬಗ್ಗೆ ಅಷ್ಟು ಕಾಳಜಿ ಇಟ್ಕೊಳ್ಳೋದಿಲ್ಲ. ಆಸ್ ಎ ಡಾಕ್ಟರ್ ಆಗಿ ನೀವು ನೋಡುವಂತಹ ಪೇಷಂಟ್ ಗಳಿಂದ ಇನ್ಸ್ಪೈರ್ ಆದ್ರು, ಅಥವಾ ಇದ್ರಲ್ಲಿ ನಿಮ್ಗೆ ಏನಾದ್ರು ಒಂದು ಘಟನಾವಳಿಗಳು ನಡೆದಿರಬಹುದೇನೋ ಅನ್ನೋ ನನ್ನ ಒಂದು ಮನೋಭಿಲಾಷೆ. ಈಗ ಪ್ರಾರಂಭದಲ್ಲಿ ನಾನು ಅದನ್ನೇ ಕೇಳೋದು, ನೀವೆಲ್ಲಿಂದ ಎಚ್ಚೆತ್ಕೊಂಡಿದ್ ನೀರ್ ಬಗ್ಗೆ ಅಂತ. ಓಕೆ, ಬ್ಯೂಟಿಫುಲ್ ಸರ್. ಸೊ ಫಸ್ಟ್, ನಮ್ದು ಬಾಲ್ಯ ಎಲ್ಲ ನಮಗೆ ಯೂಶುವಲಿ ಬಡತನದಿಂದ ಕೂಡಿತ್ತು. ಸೊ ನಮಗೆ ಈ ಬಡತನದ ಪರಿಸ್ಥಿತಿಯಲ್ಲಿ ಕಾಸ್ಟ್ಲಿ ಆಗಿರೋದು ಏನೇ ಹೇಳಿದ್ರು ವಿ ಕನ್ಸಿಡರ್ ಇಟ್ ಯುನೋ ಲಕ್ಸುರಿ. ನಮ್ಮ ಜೀವನ ಶೈಲಿ ಅಥವಾ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಜಾಸ್ತಿ ಆದಾಗಿಂದ ಚೇಂಜ್ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಈಗ ನಮ್ಮ ತಂದೆಯ ತಂದೆ ತಲೆಮಾರು ಅಂದ್ರೆ ನಮ್ಮ ತಾತನ ತಲೆಮಾರದು ರೆಸ್ಪಾನ್ಸಿಬಿಲಿಟಿ ಏನಿತ್ತಂತಂದ್ರೆ ಹೆಂಗಾದ್ರೂ ಮಾಡಿ ಒಂದು ಮನೆ ಮಾಡಬೇಕು, ಒಂದಿಷ್ಟು ಹೊಲ ಮಾಡಬೇಕು ಅನ್ನೋದಿತ್ತು ಅವ್ರಿಗೆ. ನಮ್ಮ ತಂದೆ ಜನರೇಷನ್ಸ್ಗೆ ಏನ್ ಬಂತು, ನಾವ್ ಹೆಂಗೋ ಕಷ್ಟಪಟ್ವಿ, ನಮ್ಮ ಮಕ್ಕಳು ಚೆನ್ನಾಗಿರಲಿ. ಸೊ ಅವರಿಗೆ
ಲಕ್ಸುರೀಸ್ ನ ಕೊಡಕ್ ಶುರು ಮಾಡಿದ್ರು. ಲಕ್ಸುರಿ ಅಂತಂದ್ರೆ ಓಡಾಡಕ್ಕೆ ಬೈಕು, ಕಾರು, ಈ ತರ ಥಿಂಗ್ಸ್ ಗಳು ಪ್ಲಾನ್ ಆಯ್ತು. ಅಲ್ಲಿಂದ ಆಚೆಗೆ ಈಗಿನ ಮಾಡರ್ನ್ ಜನರೇಷನ್ ನೋಡ್ತಿದೀವಲ್ಲ ಸರ್, ಏನ್ ನೋಡ್ತೀವಿ ಈಗಿನ ಮಾಡರ್ನ್ ಜನರೇಷನ್? ನೀವು ಕಳೆದ 10 ವರ್ಷದಿಂದ ಇದ್ದಂತಹ ವೃತ್ತಿಗಳು ಕೇಳೇ ಇರ್ದಾರೋ ಈಗ ಪ್ರೊಫೆಷನ್ಸ್. ಹೌದು, ಫ್ರೀಲಾನ್ಸಿಂಗ್ ಪ್ರೊಫೆಷನ್, ನಾನು ವಿಡಿಯೋಗ್ರಾಫರ್, ಫ್ರೀಲಾನ್ಸಿಂಗ್, ನನ್ನ ಮೇನ್ ಪ್ರೊಫೆಷನ್ ನಾನು ಐ ಟಿ ಎಂಪ್ಲಾಯಿ, ಬಟ್ ನಾನು ಸಂಜೆ ಹೋಗ್ಬಿಟ್ಟು ಫೋಟೋ ತೆಗಿತೀನಿ, ಅಥವಾ ನಾನು ಹೋಗಿ ಏನೋ ಅಡಿಗೆ ಮಾಡ್ತೀನಿ, ಯಾರೋ ಹೋಟೆಲ್ ಮಾಡಿದ್ದಾರೆ, ಇನ್ಯಾರೋ ಸ್ಪೆಷಲ್ ಸ್ಪೆಷಲ್ ಹೆಸರು ಇಟ್ಕೊಂಡು ಟೀ ಅಂಗಡಿಗಳು ಮಾಡಿದ್ದಾರೆ. ಏನು ಅಂದ್ರೆ ಬೈ ಪ್ರೊಫೆಷನ್ ದೇ ಆರ್ ಇಂಜಿನಿಯರ್ಸ್, ಅವ್ರಿಗೆ ಅಂದ್ರೆ ಜೀವನ ನಡೆಸಕ್ಕೆ ಅವ್ರಿಗೆ ಆಲ್ರೆಡಿ ಒಂದು ಬೇಸ್ ಇದೆ. ಇರಕ್ ಮನೆ ಆಸ್ತಿ ತಾತ ಮಾಡಿಟ್ಟಿದ್ದಾರೆ, ಓಡಾಡ ಕಾರು ಬೈಕು ತಂದೆ ಮಾಡಿಟ್ಟಿದ್ದೆ, ಅದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಮತ್ತೆ ಲೈಫ್ ಜಾಸ್ತಿ ಆಗಿದೆ. ಅಲ್ಲಿಂದ ಈಚೆಗೆ ನಮ್ದು ಸ್ಟ್ರಗಲ್ ಮತ್ತೆ ನಮ್ದು ವಿಷನ್ನು ಬೇರೆ. ಸೊ ಬೇಸಿಕಲಿ ನನಗೆ ಟೆಕ್ನಾಲಜಿ ಮೇಲೆ ಇಂಟ್ರೆಸ್ಟ್ ಬರಕ್ಕೆ ಅಥವಾ ಈ ನೀರಿಂದ ಥಿಂಗ್ಸ್ ಗಳ ಮೇಲೆ ಇಂಟ್ರೆಸ್ಟ್ ಬರಕ್ಕೆ ಎರಡು ಬುಕ್ಸ್ ಗಳು ಕಾರಣ. ಒಂದು ಅಬ್ದುಲ್ ಕಲಾಂ ಅವ್ರದ್ದು 2020 ಸೂಪರ್ ಪಾರ್ ಆಗ ದೇಶ ಹಿಂಗ್ ಸೂಪರ್ ಪಾರ್ ಆಗುತ್ತೆ ಅನ್ನೋದು ಒಂದು. ಎರಡನೇದು ಅನಂತ್ ನಾಗ್ ಬರ್ತಿರ್ತಕ್ಕಂತ ಒಂದು ಪುಸ್ತಕ ಇದೆ, ನನ್ನ ತಮ್ಮ ಶಂಕರ ಅಂತ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರೋ ಪುಸ್ತಕ ಇದೆ. ಜಗತ್ತಲ್ಲಿ ಗ್ಲೋಬಲೈಸೇಷನ್ ಅನ್ನೋ ಕಾನ್ಸೆಪ್ಟ್ ಬರೋದಕ್ಕಿಂತ ಮುಂಚೆ ಶಂಕರ್ ನಾಗ್ ಅವ್ರು ಹೇಗೆ ಯೋಚನೆ ಮಾಡ್ತಿದ್ರು ಅಂತ, ರೆಕಾರ್ಡಿಂಗ್ ನಾವ್ಯಾಕೆ ಬೇರೆ ಊರಿಗೆ ಹೋಗ್ಬೇಕು, ಕ್ಯಾರವನ್ ಅಲ್ಲೇ ಯಾಕೆ ರೆಕಾರ್ಡಿಂಗ್ ಮಾಡಬಾರ್ದು, ಮೆಟ್ರೋ ರೈಲ್ದು ನಮ್ದೆ ಸುಮಾರು ಸರಿ ಸುಮಾರು ಡಿಸ್ಕಷನ್ಸ್ ಆಗಿದೆ. ನಿನ್ನೆ ನಾವು ನಮ್ಮ ಇವ್ರದ ಮಂಜುನಾಥ್ ಸರ್ ಜೊತೆ ಮಾತಾಡ್ತಾ ಇದ್ವಿ, ಮೆಟ್ರೋ ಸ್ಟೇಷನ್ ಗೆ ಶಂಕರ್ನಾಗ್ ಹೆಸರಿಟ್ರೆ ಏನು ಲಾಸ್ ಆಗ್ತಿರ್ಲಿಲ್ಲ ಅಂತ. ಹೌದು, ಅವ್ರು ಯಾವ ಧರ್ಮಕ್ಕೂ ಜಾತಿಗೂ ಸೇರಿದವ್ರು ಆಗಿರ್ಲಿಲ್ಲ. ಇ ವಾಸ್ ಅನ್ ಯೂನಿವರ್ಸಲ್, ಈ ವಿಶ್ವಮಾನವನ ವಿಶ್ವ ಕುವೆಂಪು ಅವರ ವಿಶ್ವಮಾನವಕ್ಕೆ ಒಂದು ಫೋಟೋ ಅಂತಿದ್ರೆ ಅದು ಶಂಕರ್ನಾಗ್. ಟೆಕ್ನಾಲಜಿಕಲಿ ತುಂಬಾ ಅಡ್ವಾನ್ಸ್, ನೀವು ನೋಡಿದಿರಲ್ಲ ಒಂದು ಮುತ್ತಿನ ಕತೆ. ನಾವು ಚಿಕ್ಕವರಿದ್ದಾಗ ನಮಗೆ ದೂರದರ್ಶನ ಒಂದೇ ನಮಗೆ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್, ಅದ್ರಲ್ಲಿ ನಾವು ಮಾಲ್ಗುಡಿ ಡೇಸ್ ಮಿಸ್ ಮಾಡ್ತಿರ್ಲಿಲ್ಲ. ಅಲ್ವಾ? ಸೊ ಟೆಕ್ನಾಲಜಿನ ಹಿಂಗು ಯೋಚನೆ ಮಾಡ್ಬೋದಾ ಅನ್ನೋದು ಒಂದು. ನಿಮಗೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸರ್, ನಿಮಗೆ ನಿಮ್ ಸುತ್ತಮುತ್ತ ಇರೋದು ಟೆಕ್ನಾಲಜಿ ಲಕ್ಸುರಿಗಳೆಲ್ಲ ಸ್ಯಾಚುರೇಟ್ ಆಗುತ್ತೆ, ನಿಮಗೆ ಹೊಸದನ್ನ ಹುಡುಕಕ್ಕೆ ತುಡಿತ ಶುರು ಆಗುತ್ತೆ. ಸೊ ದೀಸ್ ಆರ್ ದಿ ಥಿಂಗ್ಸ್ ವಿಚ್ ಐ ಲರ್ನ್ ಫ್ರಮ್ ದೀಸ್ ಬುಕ್ಸ್. ಯಾವ್ದು ನಮ್ಗೆ ನನ್ನ ತಮ್ಮ ಶಂಕರ್ ಆಗಿರ್ಬೋದು ಅಥವಾ 2020 ಆಗಿರ್ಬೋದು, ಈ ಪುಸ್ತಕಗಳೆಲ್ಲ ಒಂಥರ ಬೇರೆ ರೀತಿಯ ವಿಭಿನ್ನ ಥಾಟ್ ಪ್ರೋಸೆಸ್ ಹಾಕಕ್ ಶುರು ಮಾಡಿದಾಗ ಈ ನೀರಿದು ಒಂದು ಕಾನ್ಸೆಪ್ಟ್. ಸೊ ಒಳ್ಳೆ ಕ್ವಾಲಿಟಿ ನೀರ್ ಎಲ್ಲಿ ಸಿಕ್ಕುತ್ತೆ, ಯಾಕೆ ಸಿಕ್ಕುತ್ತೆ, ನದಾನ ಅಂತ ಒಂದು ಊರಿದೆ, ಲಕೋತೆ ಅಂತ ಒಂದು ಊರಿದೆ, ಅಥವಾ ನಮ್ಮ ಮಾನಸರೋವರ ಕೈಲಾಸ ಪರ್ವತಗಳ ಶ್ರೇಣಿಯಲ್ಲಿ ಬರ್ತಕ್ಕಂತ ನೀರಾಗಿರ್ಬೋದು, ಮಕ್ಕಾ ಮದೀನಾದಲ್ಲಿ ಸಿಗ ನೀರಾಗಿರ್ಬೋದು, ಈ ತರ ನೀರಿನ ಬಗ್ಗೆ ಓದ್ತಿರ್ಬೇಕಾದ್ರೆ ನಾನು ಲಾಸ್ಟ್ ಟೈಮ್ ಒಂದು ಪುಸ್ತಕದ ಬಗ್ಗೆ ಉಲ್ಲೇಖ ಮಾಡಿದ್ದೆ, ಮಸಾರೋ ಹಿಮಾಟೋದು ವಾಟರ್ ವಾಟರ್ ಬುಕ್ ಅದು. ಸೊ ಅದರಲ್ಲಿ ನಿಮಗೆ ನೀರಿಗೆ ಎಷ್ಟು ಶಕ್ತಿ ಇದೆ ಅಂತ, ನೀವು ನೀರನ್ನ ಬರೀ ಪ್ರೋಗ್ರಾಮಿಂಗ್ ಮಾಡೋದು ಹೆಂಗೆ, ನೀವು ಒಂದು ನೀರು ಲೋಟ ಇಟ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಅದನ್ನ ನೀವು ಫ್ರೀಜ್ ಮಾಡಿ ಮೈಕ್ರೋಸ್ಕೋಪ್ ಒಳಗಡೆ ಹಾಕಿದ್ರೆ ಆ ನೀರಿಂದ ಸ್ಟ್ರಕ್ಚರ್ ಚೇಂಜ್ ಆಗಿರುತ್ತೆ. ಸ್ನೋಫ್ಲೇಕ್ಸ್ ಸ್ಟ್ರಕ್ಚರ್ ಹೆಂಗ್ ಬರ್ದಿರುತ್ತೆ, ಸ್ನೋಫ್ಲೇಕ್ಸ್ ನಾವು ತೋರಿಸ್ತೀವಲ್ಲ ಕ್ರಿಸ್ಮಸ್ ಟೈಮ್ ಅಲ್ಲಿ, ಆ ತರ ಟಿಪಿಕಲ್ ನೀರ್ದು ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ಬೋದು ನೀವು. ನೀವು ಬೇರೆ ಬೇರೆ ಮಂತ್ರ ಉಚ್ಚಾರಣೆ ಮಾಡಿದಾಗ ಬೇರೆ ಬೇರೆ ಸಿಗುತ್ತೆ. ಹಿಂದೂ ಧರ್ಮದಲ್ಲಿ ಇದನ್ನ ಸಟ್ಟಲ್ ಲೆವೆಲ್ ಅಲ್ಲಿ ಇನ್ಕ್ಲೂಡ್ ಮಾಡ್ಬಿಟ್ಟಿದ್ದಾರೆ. ಪೂಜೆ ಆದ್ಮೇಲೆ ತೀರ್ಥ ಕೊಡ್ತಾರೆ. ಪೂಜೆ ಮಾಡಬೇಕಾದ್ರೆ ನೀವು ಉಚ್ಚಾರಣೆ ಮಾಡೋ ಮಂತ್ರದ ಪವರ್ ಏನಿದೆ ಅಲ್ಲ, ವೇವ್ ಲೆಂತ್ ಏನಿದೆ ಅಲ್ಲ, ಅದ್ರಲ್ಲಿ ಒಂದು ಕೆಪಾಸಿಟಿ ಇರುತ್ತಲ್ಲ, ಅದು ಆ ನೀರಲ್ಲಿರೋ ವೋಲ್ಟ್ ನ ಚೇಂಜ್ ಮಾಡಿ, ನೀರಲ್ಲಿರೋ ಕೆಪಾಸಿಟಿ ಚೇಂಜ್ ಮಾಡುತ್ತೆ. ಸೊ ನಿಮ್ಗೆ ಮಹಾಮೃತ್ಯುಂಜಯ ಹೋಮ ಮಾಡಿದ್ಮೇಲೆ ತಗೊಳ್ಳೋ ತೀರ್ಥದಿಂದ ಆಗ ಬೆನಿಫಿಟ್ಸ್ ಬೇರೆ, ನಿಮ್ಗೆ ಬರೀ ಓಂ ನಮ ಶಿವಾಯಿ ಪ್ರೊನೌನ್ಸ್ ಮಾಡಿ ಅದರಿಂದ ಬರ್ತಕ್ಕಂತ ಬೆನಿಫಿಟ್ಸ್ ಗಳು ಬೇರೆ, ಅಥವಾ ನಿಮ್ ಬೇರೆ ಬೇರೆ ಮಂತ್ರಗಳಿಗೆ ಬೇರೆ ಬೇರೆ ಶ್ಲೋಕಗಳಿಗೆ ನೀವು ಇಟ್ಟು ಪೂಜೆ ಮಾಡಿ ಬೇರೆ ಬೇರೆ ದೇವಸ್ಥಾನದಲ್ಲಿ ನಿಮಗೆ ಆ ತೀರ್ಥದ್ದೇ ಒಂದು ಟೆಕ್ಸ್ಚರ್ ಇರುತ್ತೆ. ಕೆಲವು ಕಡೆ ತುಳಸಿ ಹಾಕ್ತಾರೆ, ಇನ್ನು ಕಡೆ ಬಿಲ್ವ ಹಾಕ್ತಾರೆ, ಇನ್ ಕೆಲವು ಕಡೆ ಪಂಚಕರ್ಪೂರ ಹಾಕ್ತಾರೆ, ಇನ್ ಕೆಲವು ಕಡೆ ಕಸ್ತೂರಿ ಅರ್ಶನ ಹಾಕ್ತಾರೆ. ಸೊ ಇದೆಲ್ಲ ಪ್ರೋಗ್ರಾಮಿಂಗ್ ಆಫ್ ವಾಟರ್ ಏನ್ಷಿಯಂಟ್ ಇಂಡಿಯಾದಿಂದ ನಮಗ್ ಬಂದಿತ್ತು. ಅನ್ಫಾರ್ಚುನೇಟ್ಲಿ ಇದನ್ನ ಪ್ರಾಪರ್ ಆಗಿ ರಿಸರ್ಚ್ ಮಾಡಕ್ಕೆ ಅಥವಾ ರಿಸರ್ಚ್ ಮಾಡಿರೋರು ಯಾರಾದ್ರೂ ಇದ್ರು ಅವ್ರು ಯಾರು ಬೆಳಕಿಗೆ ಬಂದಿಲ್ಲ, ಅಥವಾ ಆ ಕೆಪಾಸಿಟಿ ನಾವೇ ಒಪ್ಕೊಳಕ್ಕೆ ರೆಡಿ ಇಲ್ಲ. ಇದನ್ನು ಸಹಿತಕ್ಕೂ ನಮ್ಗೆ ಯಾರೋ ಜಾಪನೀಸ್ ಬಂದು ಹೇಳ್ಬೇಕಾಯ್ತು ನೀರಿಗೆ ಇಷ್ಟೊಂದು ಕೆಪಾಸಿಟಿ ಇದೆ. ಆ ಸೈಂಟಿಸ್ಟ್ ಏನ್ ಮಾಡಿದ್ದಾರೆ ಅಂದ್ರೆ ಸರ್, ಅವರು ಬೌದ್ಧ ಧರ್ಮ ಸೆಂಟರ್ಸ್, ಜಾಪನೀಸ್ ಇಸ್ ಬೇಸಿಕಲಿ ಏನ್ ಬುದ್ಧಿಸ್ಟ್ ಕಂಟ್ರಿ, ಸೊ ನಿಮಗೆ ಅಲ್ಲಿ ಆ ಬೌದ್ಧ ದೇವಸ್ಥಾನಗಳಿದಾವಲ್ಲ ಅಲ್ಲಿ ಹೋಗಿ ಆ ಮಂತ್ರಗಳು ಉಚ್ಚಾರಣೆ ಮಾಡಿ, ಆ ಮಂತ್ರಗಳೆಲ್ಲ ನಿಮಗೆ ಆಗೋದು ತಿಬೆತಿಯನ್ ಭಾಷೆಯಲ್ಲಿ, ಪಾಲಿ ಭಾಷೆಯಲ್ಲಿ. ಸೊ ಆ ಭಾಷೆಯಲ್ಲಿ ಆದಾಗ ಆ ನೀರಿನಲ್ಲಿ ಸ್ಟ್ರಕ್ಚರ್ ಹೆಂಗ್ ಫಾರ್ಮ್ ಆಗುತ್ತೆ, ಚರ್ಚಿಗೆ ಹೋದಾಗ ಚರ್ಚಲ್ಲಿ ಪ್ರೊನೌನ್ಸ್ ಮಾಡಿದಾಗ ಏನಾಗುತ್ತೆ, ಹಿಟ್ಲರ್ 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 ಅಂತ ನೀವು ನೀರಿಗೆ ಬೈದು ಪ್ರೊನೌನ್ಸ್ ಮಾಡಿದ್ರೆ ಆ ಸ್ಟ್ರಕ್ಚರ್ ಏನಾಗುತ್ತೆ, ಕೋಪದಲ್ಲಿ ನೀವು ಸಿಟ್ಟು ಬಂದು ಹಾಳಾಗೋಗ್ತೀಯ ಸತ್ತೋಗ್ತೀಯ ಅಂತಂದ್ರೆ ಹೆಂಗೆ. ಸೊ ಇದನ್ನೇ ನಾವು ವಿ ಕ್ಯಾನ್ ಕೋರಿಲೇಟ್, ಹಳೆ ಕಾಲದಲ್ಲೆಲ್ಲ ಶಾಪ ಕೊಡಕ್ಕಿತ್ತು ಅಂತಂದ್ರೆ ನೀರಾಕಿ ಶಾಪ ಕೊಟ್ಟಿರೋದೆಲ್ಲ ನೋಡಿದೀವಿ. ಸೊ ನಮ್ಮ ಕಣ್ಣಿಗೆ ಕಾಣದೆ ಇರೋದು ಇಲ್ಲ ಅಂತ ಮೌಢ್ಯದಲ್ಲಿ ಬದುಕೋದು ಒಂದು, ನಮ್ಗೆ ಮೌಢ್ಯ ಅನ್ನೋದು ಒಂಥರ ಕಾಮನ್ ಸೆನ್ಸ್ ಆಗ್ಬಿಟ್ಟಿದೆ ಈಗ, ಯಾಕೆಂದ್ರೆ ನನ್ನ ಕಣ್ಣಿಗೆ ಕಾಣಿಸಿಲ್ಲ ಗುರು, ನೀನ್ ಹೇಳ್ತಿರೋದೇನು ನನಗೆ ಅರ್ಥ ಆಗ್ತಿಲ್ಲ ಬಾಸ್, ರಫ್ ಆಗಿ ರಲೆಟ್ ಟಂಟಾಗಿ ಮಾತಾಡೋದು ಬೇರೆ, ಬಟ್ ಅದನ್ನ
ಲ್ಯಾಟ್ರಲ್ ಥಿಂಕಿಂಗ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು ಬೇರೆ. ಸೊ ಈ ನಿಟ್ಟಿನಲ್ಲಿ ನನಗೆ ಈ ಟೆಕ್ನಾಲಜಿಗಳು, ಈ ಪುಸ್ತಕಗಳು, ಈ ಸೀರೀಸ್ ಆಫ್ ಈವೆಂಟ್ಸ್ಗಳು ಅದೆಲ್ಲ ನೋಡ್ಕೊಂಡು, ನಮಗೆ ನೀರೇ ಸರಿ ಸಿಗ್ತಿರ್ಲಿಲ್ಲ, ಆರೋಗ್ಯಗಳು ಕೆಡ್ತಿತ್ತು, ನೀರು ಚೇಂಜ್ ಮಾಡಕ್ಕೆ ಶುರು ಮಾಡಿದ್ಮೇಲೆ ಏನಾಯ್ತು, ಬಾಡಿ ಹೆಂಗ್ ಸಸ್ಟೈನ್ ಆಯ್ತು. ಆಮೇಲೆ ನನಗೆ ಯಾವಾಗ್ಲೂ ಒಂದು ಕಂಪ್ಯಾರಿಸನ್ ಇದೆ, ಹಳೆ ಕಾಲದವ್ರು ಯಾಕೆ ಜಾಸ್ತಿ ಬದುಕ್ತಿದ್ರು, ನಾವ್ಯಾಕೆ ಬದುಕ್ತಿಲ್ಲ, 120 ಇಯರ್ಸ್ ತನಕ 60 ಇದ್ದಾರೆ ನೋಡಿದೀವಿ ನಾವು, ನಮಗೆ 60-70 ವರ್ಷಕ್ಕೆ ಸುಸ್ತಾಗ್ತಿದೆ, ಏಜ್ ಆಗ್ತಿದೆ, ಮೊದಲು ನೆರೆ ಕೂದಲು ಸಾಯೆ ತನಕ ಬಂದಿರಲ್ಲ ಕೆಲವ್ರಿಗೆ, ಈಗ 35-40 ವರ್ಷಕ್ಕೆಲ್ಲ ನೆರೆ ಕೂದಲು ಬಂದ್ಬಿಟ್ಟಿದೆ ನಮಗೆ. ಆಮೇಲೆ ನನ್ನ ಪಕ್ಕದ ಮನೆಯಲ್ಲಿ ಒಬ್ರು ತಾತ ಇದ್ರು, ಅಜ್ಜ ಇದ್ರು, ಆಲ್ಕೋಹಾಲಿಕ್, 70 ವರ್ಷಕ್ಕೆ ಸತ್ತರವರು, ಸತ್ತಾಗ ಅವ್ರ ತಲೆ ಕೂದಲು ಕಪ್ಪಿತ್ತು. ಹಾ, ಸೊ ಇವೆಲ್ಲ ಕ್ವೆಶನ್ಸ್ಗಳು ಹುಟ್ಟಾಗ್ತಾನೆ ನನಗೆ, ಇವ್ರು ಯಾಕೆ ಹಿಂಗೆ, ನಾವ್ ಯಾಕೆ ಹಿಂಗೆ. ಅವ್ರು ಕಲ್ಲು ಹೊಡಿತಿದ್ರು ಸರ್, ಅವರು ಅವಾಗೆಲ್ಲ ಜಲ್ಲಿ ಮಷಿನ್ ಇರ್ತಿರ್ಲಿಲ್ಲ, ನಿಮಗೊಂದು ಈ ಜರಡೆ ತರದ್ದು ಒಂದು ಸ್ಟ್ರಕ್ಚರ್ ಮಾಡ್ಕೊಂಡು ಕೈಯಲ್ಲಿ ಇಟ್ಕೊಂಡು ಸುತ್ತಿಗೆ ತಗೊಂಡು ಕಲ್ಲು ಹೊಡೆದು 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 ಸೈಡಿಗೆ ಹಾಕಿ ತೂಕ ಹಾಕೋದು, ಅಂದ್ರೆ ಲೆಕ್ಕ ಹಾಕೋದು, ಅಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ರು ಆ ವ್ಯಕ್ತಿ. ಸೊ ಮೇ ಬಿ ಅದು ಒನ್ ಆಫ್ ದಿ ರೀಸನ್ ಇರ್ಬೋದು ಅಂತ ಅವ್ರು ಜಲ್ದಿ, ಐ ಮೀನ್ ಯಾರು 70 ವರ್ಷಕ್ಕೆ ಸತ್ರ ಅವ್ರ ತಲೆ ಕೂದಲು. ಸೊ ಇವೆಲ್ಲ ಕ್ವೆಶನ್ಸ್ಗಳು ಬರ್ತಾ ಹೋಯ್ತು, ಎಲ್ಲಿಲ್ಲ ಹೇಗಾಗ್ತಾ ಇದೀವಿ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಆಗ್ತಾ ಅಂತ ಹೋದಾಗ ನನಗೆ ಸಿಕ್ಕಿದ ಉತ್ತರ, ಮೇನ್ ಪ್ರಾಬ್ಲಮ್ಮು ನೀರಿಂದು. ನೀರು ಯಾಕೆ ಅಂದ್ರೆ ನಮ್ಮ ದೇಹದಲ್ಲಿ ಮೋರ್ ದೆನ್ 70% ವಾಟರ್. ಸೊ ನೀರೇ ಸರಿ ಇಲ್ಲ ಅಂದಾಗ, ನಾವು ಕುಡಿತಾರ ನೀರೇ ಪಾಯ್ಸನ್ ಮಾಡಿದೆ ಅಂತಂದ್ರೆ, ಅದು ಇಟ್ಸ್ ಲೈಕ್ ಅನ್ ನಾವೊಂದು ವಾರ್ ಅಲ್ಲಿ ಇದೀವಿ ಸರ್, ನಾವೊಂದು ಯುದ್ಧದ ಸೆಂಟರ್ ಅಲ್ಲಿ ಇದೀವಿ. ನಮಗೆ ಈ ಇಸ್ರೇಲ್, ಪ್ಯಾಲೆಸ್ತೀನ್, ಗಾಜಾ, ಹಮಾಸ್ ಅಂತೆಲ್ಲ ಕೇಳಿಸ್ಕೊಂಡಿರ್ತೀವಲ್ಲ, ಆ ಯುದ್ಧಗಳು ಬೇರೆ. ಬಟ್ ಸಬ್ ಕಾನ್ಶಿಯಸ್ಲಿ ನಮ್ಮನ್ನ ಯಾವ್ದೋ ಕಸ ಕೊಟ್ಬಿಟ್ಟು, ಅದು ತುಂಬಾ ಒಳ್ಳೆ ಕಸ, ಅಥವಾ ಕಸ ಅಂತಲ್ಲ, ತುಂಬಾ ಒಳ್ಳೆ ನ್ಯೂಟ್ರಿಷನ್ ಅಂತ ಹೇಳಿ ನಂಬಿಸಿ ಮೋಸ ಮಾಡಿದೆಯಲ್ಲ, ಅದು ಒಂದು ತರದ ವಾರ್, ಮನೋಯುದ್ಧ ಅದು. ಸೊ ನಮ್ಮ ಅಸ್ತಿತ್ವಗಳನ್ನ ನಾವು ಕ್ವೆಶನ್ ಮಾಡ್ಕೊಳ್ಳೋದಲ್ದಲೆ, ಯಾರೋ ಹೊರಗಡೆಯಿಂದ ಏರಿರೋದನ್ನ ಸರಿ ಅಂತ ಒಪ್ಕೊಂಡು ನಮ್ಮ ಅಸ್ತಿತ್ವನೇ ಇಲ್ದಂಗ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಒಂದು ಒನ್ ಆಫ್ ದಿ ಬಿಗ್ಗೆಸ್ಟ್ ಸೈಕಾಲಜಿಕಲ್ ವಾರ್ಸ್. ಸೊ ಅಲ್ಲಿಗೆ ನಾವು ಕಾಂಪ್ರಮೈಸ್ ಆಗ್ಬಿಡ್ತೀವಿ. ಜನರಿಗೆ ಹೆಂಗೆ ಅಂದ್ರೆ, ನೀವು ಸರಿಯಾಗಿರೋ ನೀರು ಕುಡಿತಾ ಇಲ್ಲಮ್ಮ, ನಿಮ್ ದೇಹಕ್ಕೆ ನಿಮ್ ನೀರು ಸೆಟ್ ಆಗ್ತಿಲ್ಲ, ನಿಮಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಇಲ್ಲ ಸರ್, ನಾವು ಕುಡಿಯೋದು ಫಿಲ್ಟರ್ ನೀರೇ, 5 ರೂಪಾಯಿಗೆ 25 ಲೀಟರ್. ನಿಮ್ಮಲ್ಲಿ ಬರೋ ಪೇಷಂಟ್ಗಳು ಹಿಂಗೆ ಹೇಳ್ತಾರೆ? ಹೌದು ಹೌದು, ಪೇಷಂಟ್ ಅಲ್ಲ ಬಿಡ್ರಿ, ನೀವು ಯಾರು ಕಾಮನ್ ಆಗಿ ಯಾರಾದ್ರೂ ಕೇಳಿ, ನೀವು 10 ಜನಕ್ಕೆ ಸುಮ್ಮನೆ ಒಂದು ಲೈವ್ ಆಗಿ ಇಂಟರ್ವ್ಯೂ ಮಾಡಿ, ನೀವು ಚೆನ್ನಾಗಿರೋ ನೀರು ಕುಡಿತಿದ್ದೀರಾ ಕೇಳಿ, ಏ ಹೌದು ಸರ್ ನಾವು ಆರೋ ವಾಟರ್ ಕುಡಿತೀವಿ. ಅವ್ರ ಪ್ರಕಾರ ಆರೋ ಅನ್ನೋದು ಒಂದು ಟೆಕ್ನಾಲಜಿ, ಆ ಟೆಕ್ನಾಲಜಿ ತುಂಬಾ ಒಳ್ಳೆ ಟೆಕ್ನಾಲಜಿ, ಆ ಟೆಕ್ನಾಲಜಿನ ನಾನು ಅಫೋರ್ಡ್ ಮಾಡುವಷ್ಟು ಒಳ್ಳೇದು ನಾನು ಅಂತ ಅನ್ಕೊಂಡಿದ್ದಾರೆ. ಸರ್, ಟೆಕ್ನಾಲಜಿ ಯಾವಾಗ್ಲೂ 2-edged sword, ಎರಡು ತುದಿಯ ಅಥವಾ ಎರಡು ಎಂಡ್ನ ಒಂದು ಶಾರ್ಪ್ ಆಗಿರೋ ಹರಿತವಾದ ಕತ್ತಿ, ಅದನ್ನ ಹೆಂಗ್ ಉಪಯೋಗಿಸ್ತೀವಿ ನಮಗ್ ಬೇಕು. ಮೊಬೈಲ್ ಎಲ್ಲರೂ ಒಳ್ಳೇದೆ ಅನ್ಕೊಂಡಿದ್ರು, ಈಗ ಅನ್ಸುತ್ತ ನಿಮಗೆ ಮೊಬೈಲ್ ಒಳ್ಳೆ ಇನ್ವೆನ್ಷನ್ ಅಂತ? ಇಲ್ಲ, ಈಗೆಲ್ಲ ಹೇಳ್ತಾರಲ್ಲ ಮೊಬೈಲ್ ಇಲ್ದೆ ಇರೋ ಕಡೆ ಶಾಂತಿ ಇರುತ್ತೆ. ಹೌದಾ? ಎಷ್ಟೋ ಪ್ಲೇಸಸ್ ಅಲ್ಲಿ ಮೊಬೈಲ್ ಟವರ್ಸ್ ಇಲ್ದೆ ಇರೋ ಕಡೆ ಪ್ರಾಣಿ ಪಕ್ಷಿಗಳು ತುಂಬಾ ಚೆನ್ನಾಗಿದ್ದಾವೆ. ಈಗ ಮನುಷ್ಯರು ಸಹಿತಾಗ ಆಫ್ ಗ್ರಿಡ್ ಆಗ್ಬೇಕು, ನಮ್ಮನ್ನ ಯಾರು ಟ್ರ್ಯಾಕ್ ಮಾಡಬಾರ್ದು ಅಂದ್ರೆ ಅಂತಂತ ಊರುಗಳಿಗೆ, ಅಂತ ರೆಸಾರ್ಟ್ಗಳಿಗೆ ಹೋಗಿ ಉಳ್ಕೊತಾ ಇದಾರೆ. ಊರಿಂದ 100 ಎಕರೆ 100 ಕಿಲೋಮೀಟರ್ 50 ಕಿಲೋಮೀಟರ್ ದೂರದಲ್ಲಿ ಯಾವ್ದೋ ಕಾಡಲ್ಲಿ ಹೋಗಿ ಮನೆ ಮಾಡ್ಕೊಂಡು ಅಲ್ಲಿ ಒಂದ್ ವಾರ ಎರಡು. ಈ ಕೆಲವರೆಲ್ಲ ಕತೆ ಮಾಡಕ್ಕೆಲ್ಲ ಅಲ್ಲಿ ಹೋಗ್ತಾರೆ ಅಂತ ನಾವು ಒಂದ್ಸರಿ ಮಾತಾಡಿದ್ದೀನಿ, ನಿಮ್ಗೆ ಯಾರಾದ್ರೂ ಈ ಕತೆ ಮಾಡಕ್ಕೆಲ್ಲ. ನಾವು ಇವ್ರದ್ದು ನಿಮ್ ಇವ್ರ ಎಪಿಸೋಡ್ ಬಂದಾಗೂ ಮಾತಾಡಿದ್ವಿ. ಯಾರವ್ರದ್ದು? ನಮ್ಮ ರವಿ ಬೆಳಗೆರೆ ಅವ್ರದ್ದು. ಜೋಯ್ಡಾ? ಹಾ, ಜೋಯ್ಡಾ ಬಂಗ್ಲೆ. ಅಲ್ಲಿ ನಿಮಗೆ ಟೆಕ್ನಾಲಜಿನೇ ಸಿಗಲ್ಲ ಅಲ್ಲಿ. ಇಲ್ಲ, ಎಸ್, ನಾವೇ ಹೇಳಿದ್ವಿ ಸರ್ ಯಾರಾದ್ರೂ ಇದ್ರೆ ಆತರ ಕತೆ ಬರೆಯೋರಿದ್ರು ಅಲ್ಲಿ ಹೋಗೋದು ಬೆಸ್ಟ್ ಬೆಸ್ಟ್ ಅಂತ. ಸೊ ಹಂಗೆ ನಮಗೆ ನಮ್ಮ ಬ್ರೈನ್ ಫಂಕ್ಷನ್ ಮಾಡಬೇಕು ಅಂತಂದ್ರೆ ನೀರ್ ಇಂಪಾರ್ಟೆಂಟ್ ಒಂದು. ಎರಡನೇದು, ಯಾಕಂದ್ರೆ ಇಡೀ ನಮ್ಮ ದೇಹದಲ್ಲಿ ಪೂರ್ತಿ ನೀರೇ ಇರೋದು. ಇಲ್ಲಿ ಡಿಹೈಡ್ರೇಟ್ ಆಗೋದ್ರಿಂದ ನಮಗೆ ಸಿಟಿ ಹಿಂಸೆ ಆಗ ಶುರು ಆಗಿದೆ. ಆಮೇಲೆ ಟೆಕ್ನಾಲಜಿಕಲ್ ಬಂಬಾರ್ಡ್ಮೆಂಟ್ ಇದೆ ಅಲ್ಲ ನಮಗೆ. ಇಲ್ಲ, ಒಂದ್ ಮಾತು ಕೇಳ್ತೀನಿ. ಈಗ ನಿಮ್ ತಂದೆಯವರು ಸುಮಾರು ವರ್ಷಗಳಿಂದ ಬೆಂಗಳೂರಲ್ಲಿ ಇದ್ದಾರೆ, ಕೂಡ ಬೆಂಗಳೂರನ್ನು ನೋಡಿದ್ದಾರೆ. ಈಗ ನಾವೆಲ್ಲ ಇತ್ತೀಚೆಗೆ ನೋಡ್ತಾ ಇರೋದು, ಕಳೆದ ಒಂದು 10 ವರ್ಷದಿಂದ ಈಚೆಗೆ ನಾವು ಬೆಂಗಳೂರನ್ನ ನೋಡ್ತಾ ಇದೀವಿ ಸರ್. ಅವತ್ತು ಕೂಡ ಈ ಆರೋ ವಾಟರ್ ಮಿಷನ್ ಅದೆಲ್ಲ ಇತ್ತ? ಇರ್ಲಿಲ್ಲ, ಇರ್ಲಿಲ್ಲ, ಇರ್ಲಿಲ್ಲ ಸರ್. ಏನಿತ್ತ ಅವಾಗ? ಅವಾಗ ಏನಿಲ್ಲ ಸರ್, ಮಾಮೂಲಿ ನೀರು ಇರ್ತಿತ್ತು. ಸಿ, ನಾನು ಬೆಂಗಳೂರು ಜೊತೆಗೆ ದೊಡ್ಡನಾದವನು. 1994-95-96 ಅಲ್ಲಿ ನಿಮ್ಗೆ ಔಟರ್ ರಿಂಗ್ ರೋಡ್ ಅಂತ ಇದೆ, ಈಗ ಪ್ರೆಸೆಂಟ್ ನಿಮ್ಗೆ ಹೆಬ್ಬಾಳದಿಂದ ಹಿಂಗೆ ಕಮ್ಮನಳ್ಳಿ, ಕೆ ಆರ್ ಪುರಂ ಇದೆಲ್ಲ ಕನೆಕ್ಟ್ ಆಗೋದಿಲ್ಲ, ಇದು ಔಟರ್ ರಿಂಗ್ ರೋಡ್. ಈ ಕಡೆಯಿಂದ ನಿಮ್ಗೆ ಗುರುಗುಡ್ಡೆಪಳ್ಳೆ ತನಕ ಅದೆಲ್ಲ ಮಾಡ್ಕೊಂಡು ಒಂದು ಲೇಔಟ್ ಸ್ಟ್ರಕ್ಚರ್ ಅಂತ ರೆಡಿ ಆಗಿದ್ದು ಅರ್ಲಿ 2000s ಅಲ್ಲಿ, 2000-2004-2005 ಆ ಟೈಮಲ್ಲಿ ಅವೆಲ್ಲ ರೋಡ್ಗಳು ಬಂದಿದ್ದು. ಕನೆಕ್ಟಿವಿಟಿ ಇರಲಿಲ್ಲ ಸರ್ ಅವಾಗ, ಇಂಡಿಯಾ ಬೆಂಗಳೂರು ಕನೆಕ್ಟಿವಿಟಿ. ಲೋಕಲ್ ಅಲ್ಲಿ ಬಾವಿ ನೀರು, ಲೋಕಲ್ ಅಲ್ಲಿ ನಿಮಗೆ ಬೋರ್ ನೀರು. ನಿಮ್ಗೆ ಟಾಟಾನಗರ್ ಹತ್ರ ದೊಡ್ಡದು ಇದು ಇದೆ, ಈಗ ಆಧಾರ್ ಕಾರ್ಡ್ ಆಫೀಸ್ ಬಂದಿದೆ ಈಗ, ಅಲ್ಲಿ ಕೆರೆ ಇತ್ತು. ಸೊ ನಮಗೆಲ್ಲ ಬೋರ್ ನೀರು ಅವಾಗ. ಸೊ ಬೋರ್ ಅಂದ್ರೆ ನಿಮ್ಗೆ ನೋಡಿರ್ತೀರಿ ಈಗಲೂ ಹಳ್ಳಿಗಳಲ್ಲಿ, ಅದು ಟೆಕ್ನಾಲಜಿ ಇದೆ. ನಿಮ್ಗೆ ದೊಡ್ಡದೊಂದು ಸಿಮೆಂಟ್ ಟ್ಯಾಂಕ್ ಇರುತ್ತೆ, ದಪ್ಪದ ಪೈಪ್ ಇರುತ್ತೆ, ನೀರ್ ಸುರಿತಿರುತ್ತೆ, ಜನ ಬಂದು ಹಿಡ್ಕೊಂಡು ಹೋಗ್ತಿರ್ತಾರೆ. ಸೊ ಅದೇ ಇತ್ತು ರಾ ವಾಟರ್. ನಿಮ್ಗೆ ಭೂಗರ್ಭದಲ್ಲಿ ಇರ್ತಕ್ಕಂತಹ ನಿಮ್ದು ಏನು ಕೊಳವೆ ಬಾವಿ ಅಂತ ಕರಿತೀವಿ, ಅಲ್ಲಿಂದ ಬರ್ತಕ್ಕಂತ ನೀರು ಡೈರೆಕ್ಟ್ ತಗೋತಿದ್ವಿ. ಕ್ಯಾಂಡಲ್ ಫಿಲ್ಟರ್ಸ್ ಯೂಸ್ ಮಾಡ್ತಿದ್ವಿ,
ಉಪ್ಪಿನಂಶ ಜಾಸ್ತಿ ಇರುತ್ತೆ ಅಂತ ಈಗ ಎರಡು ಅಥವಾ ಮೂರು ಕ್ಯಾಂಡಲ್ಗಳು ಬರ್ತಿತ್ತು. ಒಂದು ಒಂದು ಒಂದಡಿದು ಹನ್ನೊಂದು ಇಂಚ್ 12 ಇಂಚ್ ಕ್ಯಾಂಡಲ್ಗಳು ಬರ್ತಿದ್ವು. ನೀರು ಹಾಕಿ ಬಿಡಬೇಕಿತ್ತು, ಬಿಡಬೇಕಿತ್ತು. ಮೂರ್ ತಾಸ್ 4 ತಾಸ್ ಆದ್ಮೇಲೆ ಅದ್ ನೀರು ಒಂದೊಂದೇ ಹನಿ ಒಂದೊಂದೇ ಹನಿ ಮೈಕ್ರೋ ಫಿಲ್ಟ್ರೇಷನ್. ಅದು ಒನ್ ಆಫ್ ದಿ ಬೆಸ್ಟ್ ಟೆಕ್ನಾಲಜಿ ಇತ್ತು. ಬಟ್ ಅದ್ ಏನಕ್ಕೆ ಡಿಸ್ಟ್ರಾ ಆಯ್ತಾ ಗೊತ್ತಿಲ್ಲ. ಯಾವಾಗ್ಲೂ ಬೆಸ್ಟ್ ಟೆಕ್ನಾಲಜಿಗಳು ಇರಲ್ಲ, ಸರ್ ಹೋಗ್ಬಿಡ್ತವೆ. ಸೊ ಅದಕ್ಕೆ ರಿಪ್ಲೇಸ್ಮೆಂಟ್ಸ್ ಬರ್ತವೆ, ರಿಪ್ಲೇಸ್ಮೆಂಟ್ಸ್. ಆರೋ ವಾಟರ್ದು, ಆರೋ ಇಸ್ ಎ ಟೆಕ್ನಾಲಜಿ. ಆರೋ ಅಂದ್ರೆ ರಿವರ್ಸ್ ಆಸ್ಮೋಸಿಸ್. ವಿಪರೀತ ಉಪ್ಪಿನ ಕಣಗಳು ನೀರಲ್ಲಿದ್ರೆ, ಹಾರ್ಡ್ ವಾಟರ್ ಇದ್ರೆ, ಅದನ್ನ ನೀವು ಮಷಿನ್ಸ್ಗೆಲ್ಲ ಕೊಟ್ರೆ ಮಷಿನ್ಸ್ ಹಾಳಾಗುತ್ತೆ, ತುಕ್ಕಿಡಿಯುತ್ತೆ. ಈಗ ನಮ್ಮ ಮನೆಗಳಲ್ಲೇ ನಾವೆಲ್ಲ ಚಿಕ್ಕವರಿದ್ದಾಗ ಉಪ್ಪು ನೀರನ್ನ ಸ್ನಾನಕ್ಕೆ ಅಂತ ಕಾಯಿಸಿದ್ರೆ ಅದೊಂದು ಪದರ ಫಾರ್ಮ್ ಆಗ್ತಿತ್ತು ಇದ್ರ ಪಾತ್ರೆ ಒಳಗಡೆ. ಸೊ ಅದು ಸರಿಯಲ್ಲ ಅಂತ ಇಟ್ಸ್ ಎ ಕಾಮನ್ ಸೆನ್ಸ್. ಉಪ್ಪು ತುಂಬಾ ಉಪ್ಪು ಇರಬಾರ್ದು ಅನ್ನೋದು ಕಾಮನ್ ಸೆನ್ಸ್. ಹಂಗಂತ ಉಪ್ಪೇ ಇರಬಾರ್ದು ಅಂತ ಡಿಸೈಡ್ ಮಾಡೋದನ್ನು ಒಂದು ಸ್ಟುಪಿಡಿಟಿ. ಸೊ ಈ ಆರೋದಲ್ಲಿ ಅದೇ ಆಗಿದ್ದು ನಮಗೆ. ನಮ್ಮ ದೇಹ ಆಪ್ಟಿಮಮ್ ಕೆಲಸ ಮಾಡ್ಬೇಕಂದ್ರೆ 150 ಟೋಟಲ್ ಡಿಸಾಲ್ವ್ ಸಾಲ್ಟ್ಸ್ ಇರ್ಬೇಕು ಅದ್ರಲ್ಲಿ, ಸಾಲಿಡ್ಸ್ ಅಟ್ ಲೀಸ್ಟ್. 150 to 250 ನೀವು ಫಿಸಿಕಲಿ ಆಕ್ಟಿವ್ ಆಗಿದ್ದೀರಿ, ಚೆನ್ನಾಗಿ ಕೆಲಸ ಮಾಡ್ತೀರಿ, ನಿಮ್ಮ ಕಿಡ್ನಿಗಳಲ್ಲಿ ಬ್ಲಡ್ ಪ್ರೆಷರ್ಸ್ ಮೇಂಟೈನ್ ಆಗ್ತಿದೆ, ನಿಮ್ಮ ಬಾಡಿಯಲ್ಲಿ ಎಲ್ಲ ಸ್ನಾಯುಗಳನ್ನ ಉಪಯೋಗಿಸ್ತಿದ್ರಿ ನೀವು ಅಂದ್ರೆ 250 ತನಕ ಇದ್ರು ಅಡ್ಡಿಲ್ಲ. ಬಟ್ ಕೆರೆಗಳನ್ನ ಮುಚ್ತಾ ಬಂದ್ವಿ, ಬಾವಿಗಳನ್ನ ಮುಚ್ತಾ ಬಂದ್ವಿ, ಭೂಗರ್ಭದಿಂದ ನೀರು ತೆಗಿತಾ ಬಂದ್ವಿ. ಅಲ್ಲಿ TDS ಫಸ್ಟ್ 300 to 400 ಸಿಕ್ತಿದ್ದ ಬೋರ್ಗಳು ಈಗ 1.5 ಅಡಿ ತನಕ ಹೋದ್ಮೇಲೆ ಸಿಕ್ತಿದೆ. ಅಲ್ಲೆಲ್ಲ ನಿಮ್ಗೆ ಭೂಗರ್ಭದಲ್ಲಿ ಉಪ್ಪಿನಂಶ, ತೀವ್ರ ಉಪ್ಪಿನಂಶ ಇರುತ್ತೆ. 400, 500, 800, 1000 1,500 ಎಲ್ಲ ಇರುತ್ತೆ ಉಪ್ಪಿನಂಶ. ಸೊ ಅದನ್ನ ಹೆಂಗೆ ಸರಿ ಮಾಡೋದು, ಅದಕ್ಕೆ ಆರೋ ಬೇಕು. ಬಟ್ ಇವ್ರು ಎಲ್ಲ ಕಡೆಗೂ ದುಡ್ಡಿದೆ, ಅಫೋರ್ಡಬಿಲಿಟಿ ಇದೆ ಅಂತ ಎಲ್ಲರೂ ಆರೋ. ಆಮೇಲೆ ಆರೋ ಇಸ್ ನೋ ಮೋರ್ ಅಂಡ್ ಲಕ್ಸುರಿ ಸರ್. ನಿಮ್ಗೆ 2-3 ಸಾವಿರ ರೂಪಾಯಿಗೆಲ್ಲ ನಿಮಗೆ 1.5 ಸಾವಿರಕ್ಕೆಲ್ಲ ಆನ್ಲೈನ್ ಅಲ್ಲಿ ಸಿಗ್ತವೆ ಆರೋ ವಾಟರ್ಗಳು. ಅದೊಂದು ಸತ್ತೋಗಿರೋ ಟೆಕ್ನಾಲಜಿ. ಜಗತ್ತಿನ ಸುಮಾರು ದೇಶಗಳು ಬ್ಯಾನ್ ಮಾಡಿರ ಟೆಕ್ನಾಲಜಿ, ಇನ್ಕ್ಲೂಡಿಂಗ್ ಇಂಡಿಯಾ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅದನ್ನ ಬ್ಯಾನ್ ಮಾಡ್ಬೇಕಂತ. ಬಟ್ ನನಗೆ ಗೊತ್ತಿಲ್ಲ ಅದು ಹೆಂಗೆ ಎಕ್ಸಿಸ್ಟ್ ಆಗ್ತಿದೆ, ಅದರಿಂದ ಎಷ್ಟೊಂದು ಜನಕ್ಕೆ ಸುಮಾರು ಪ್ರಾಬ್ಲಮ್ಸ್ಗಳಿದೆ, ಅದನ್ನ ಮುಂದಿನ ಭಾಗದಲ್ಲಿ ಡಿಸ್ಕಸ್ ಮಾಡಿ. ಖಂಡಿತ. ನನಗೆ ಅನ್ಸೋದು ಈಗ ನಾನು ಏನು ಡಾಕ್ಟರ್ ಹತ್ರ ಮಾತಾಡ್ತಿದ್ದೆ, ಕೆಲವೊಂದು ಪಾಯಿಂಟ್ಗಳಿದೆ ನನ್ನ ಹತ್ರ, ಇನ್ನೂ ಈ ಸರಣಿಯನ್ನು ಮುಂದುವರಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಬಹುಶಃ ಈ ಕಾರ್ಯಕ್ರಮ ಬಿತ್ತರ ಆದ ನಂತರದಲ್ಲಿ ಮನೆಯಲ್ಲಿರುವಂಥ ಆರ್ ಓ ವಾಟರ್ ಮಿಷನ್ ಎಲ್ಲ ಜನ ಕಿತ್ತು ಬಿಸಾಕ್ಬಹುದೇನು ಅನ್ನುವಂಥ ಒಂದು ಭರವಸೆ ಇದೆ ನನಗೆ. ಯಾಕಂದರೆ ಓಹ್, ನಾವು ಇಷ್ಟು ತಪ್ಪು ಮಾಡ್ತಿದ್ದೀವ, ಫೈನಲಿ ಎಲ್ಲರಿಗೂ ಬೇಕಾಗೋದು ದುಡ್ಡಲ್ಲ, ಫೈನಲಿ ಆರೋಗ್ಯನೇ ಇಂಪಾರ್ಟೆಂಟ್ ಆಗುತ್ತೆ. ಬಹಾಕ್ಷರದಿಂದ 2 things ಆಗ್ಬೋದು ಸರ್, ಒಂದು ಭರವಸೆ, ಇನ್ನೊಂದು ಭ್ರಮೆ. ಎಸ್. ಸೊ ನಿಮ್ದು ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ ನೋಡ. ನನಗೆ ಈ ಭ್ರಮೆಯನ್ನ ಹೋಗಲಾಡಿಸಿ ಹೊಸ ಭರವಸೆಯನ್ನ ಮೂಡಿಸಬಹುದು ಅಂತ ನನಗೆ ಅನ್ನಿಸ್ತಿದೆ. ನೋಡೋಣ, ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ನಾನು ಮೆನ್ಷನ್ ಮಾಡ್ಕೊಂಡಿದ್ದೀನಿ, ಅದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಡಾಕ್ಟರ್ ವಿನಯ್ ಕುಮಾರ್ ಅವ್ರ ಹತ್ರ ಮಾತಾಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಪ್ರತಿದಿನ ನಮ್ಮ ಕಾರ್ಯಕ್ರಮವನ್ನು ನೋಡಿ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಬರೀ ಕಾರ್ಯಕ್ರಮವನ್ನ ಮಾಡೋದು ಮಾತ್ರ ಅಲ್ಲ, ಇದರಲ್ಲೊಂದು ಫೈನಲ್ ಕನ್ಕ್ಲೂಷನ್ ಕೂಡ ಕೊಡ್ತೀವಿ. ನೀವು ಯಾವ ಮಿಷಿನ್ ಅನ್ನ ಯೂಸ್ ಮಾಡಬೇಕು ಅನ್ನೋದಕ್ಕೂ ಕೂಡ ಈ ಒಂದು ಎಪಿಸೋಡ್ ನಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಮತ್ತೆ ನಿಮ್ಮ ಮನೆಯಲ್ಲಿ ಯಾವ ಮಿಷಿನ್ ಇದೆ, ಯಾವ ವಾಟರ್ ನೀವು ಕುಡಿತಿದ್ದೀರಾ, ಅದು ಸರಿನಾ ತಪ್ಪ, ಇದೆಲ್ಲದ್ರ ಬಗ್ಗೆ ಸವಿಸ್ತಾರವಾದ ಮಾಹಿತಿ ಸಿಗುತ್ತೆ. ಜೊತೆಗೆ ನಮ್ಮ ಕಾರ್ಯಕ್ರಮ ನೋಡೋದ್ರಿಂದ ನಿಮ್ಮ ಮನೆಗೆ ದಿ ಬೆಸ್ಟ್, ಇವತ್ತಿನ ದಿನದಲ್ಲಿ ಯಾವ ಮಿಷಿನ್ ಅನ್ನ ಹಾಕೊಂಡ್ರೆ ನಿಮ್ಗೆ ಒಳ್ಳೆಯ ನೀರನ್ನ ಕುಡಿಯೋಕೆ ಯೋಗ್ಯವಾಗಿರುವ ನೀರು ಸಿಗುತ್ತೆ ಅನ್ನೋದ್ರ ಬಗ್ಗೆನೂ ಒಂದು ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಇದರ ಮುಂದಿನ ಭಾಗ ಪ್ರಸಾರ ಆಗುತ್ತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಹಿಗ್ಗದ್ದಿಷ್ಟು.